ಏನು ಹಣೆ ಬರ್ನಾಗಿದ್ದರೆ ಯಾಕೆ ಆಗಬಾರ್ದ ಮುಖ್ಯಮಂತ್ರಿ ಆಗಬಾರ್ದ ಎಲ್ಲ ಅರ್ಹತೆ ಐತೆ ಭ್ರಷ್ಟಾಚಾರ ಆರೋಪ ಇಲ್ಲ ಜಾತಿ ಆರೋಪ ಇಲ್ಲ ಯಾವ ಹಗರಣಗಳನ್ನು ಮಾಡಿಲ್ಲ ಭೂ ಹಗರಣ ಮಾಡಿಲ್ಲ ಯಾವ ಸರ್ಕಾರಿ ಜಾಗ ಒತ್ತಿ ಹಾಕಿಲ್ಲ ಗಣಿಗಾರಿಕೆ ಎಲ್ಲ ನನ್ನ ವ್ಯವಹಾರ ಇಲ್ಲ ಯಾವುದರಲ್ಲಿ ನನಗೂ ಯಾವ ಪರ್ಸೆಂಟೇಜ್ ವ್ಯವಹಾರ ಇಲ್ಲ ಯಾಕೆ ನಾನು ಮುಖ್ಯಮಂತ್ರಿ ಆಗಬಾರ್ದು ಮೋದಿಯವರು ಬೋನಸ್ ಮಾಡಿದ್ರೆ ನನಗೂ ಮುಖ್ಯಮಂತ್ರಿ ಆಗುವಂಥ ಯೋಜನೆ ಮತ್ತು ಆ ಒಂದು ವರ್ಷನಾಗ ಕರ್ನಾಟಕದಲ್ಲಿ ಬಿಜೆಪಿ 130 ಸೀಟು ತರುವಂಥ ತಾಕತ್ ನನಗಿದೆ ಅದು ಪ್ರಧಾನಮಂತ್ರಿ ಮೋದಿಯವರಿಗೆ ಬರ್ತದೆ ಅಮಿತ್ ಶಾ ಅವರಿಗೆ ಬರ್ತದೆ ಸೂಕ್ತ ಕಾಲದಲ್ಲಿ ಒಳ್ಳೆಯ ನಿರ್ಣಯ ಆಗ್ತದೆ ನಾನು ನೇತೃತ್ವ ಕೊಡೋದು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಅವ್ರು ಯಾರಿಗೆ ನೇತೃತ್ವ ಕೊಟ್ಟರು ನಾವು ಮಾಡ್ತೀವಿ ನನಗೆ ಕೊಟ್ಟರಂತೂ 130 ಸೀಟು ಗ್ಯಾರಂಟಿ ಲಾಡಕದಲ್ಲಿ ನಾನು ಸಾಕಷ್ಟು ಬಿಜಾಪುರ ಸುಮಾರು 200 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡ್ತೇನೆ ನೈಗೆಲ್ಲ ಹೋಗಲ್ಲ 16-17ಕ್ಕೆ ರಾಜ್ಯ ಕಾರ್ಯಕಾರಿ ಮಾಡ್ತೇನೆ ಮುಂದೆ ಏನು ನಿರ್ಣಯ ಮಾಡ್ತಾರೋ ಅವ್ರು ಏನು ನಿರ್ಣಯ ಮಾಡಿದ್ರೆ ನಾನು ಬರ್ತೀನಿ ಸಂತೋಷ ಪಟ್ಟಿದ್ದಾರೆ ಭಾಳ ಒತ್ತಡ